ಹಲೋ ಗೈಸ್ ಆರ್ ಸಿ ಬಿ ತಂಡ ಕೊನೆಗೂ ರಿಧಮ್ಗೆ ಬಂದಿದೆ ಅಂತ ಹೇಳ್ಬೋದು ಬೌಲಿಂಗು ಸೂಪರ್ ಆಗಿ ಮಾಡಿದ್ದಾರೆ ಇವತ್ತು ಯು ಪಿ ವಾರಿಯರ್ಸ್ ವಿರುದ್ಧ ಪಂದ್ಯವಿತ್ತು ಆರ್ ಸಿ ಬಿ ತಂಡದ ಆಟಗಾರತೆ ಸ್ಮಿತಿ ಮಂದಣ ಅವರು ಟಾಸ್ ಗೆದ್ದು ಬೌಲಿಂಗ್ನ ಚೂಸ್ ಮಾಡಿದ್ರು ಫಸ್ಟ್ ಓವರಲ್ಲಿ ಎರಡು ವಿಕೆಟ್ ತೆಗೆದ್ರು ಅಂತ ಹೇಳ್ಬೋದು ಸೋಫಿ ಡಿವೈನ್ಸ್ ಅವರು ಡಬ್ಲ್ಯೂ ಪಿ ಎಲ್ ಅಲ್ಲಿ ಯಾರೂ ಕೂಡ ಈ ಒಂದು ದಾಖಲೆಯನ್ನು ಮಾಡಿರಲಿಲ್ಲ ಫಸ್ಟ್ ಓವರಲ್ಲಿ ಎರಡು ವಿಕೆಟ್ ಒಂದು ರನ್ನ ಕೊಟ್ಟು ಆ ಒಂದು ದಾಖಲೆ ಸೋಫಿ ಡಿವೈನ್ಸ್ ಅವರು ಮಾಡಿದ್ರು ಕೊನೆಯದಾಗಿ ಯು ಪಿ ವಾರಿಯರ್ಸ್ ತಂಡ ಎಷ್ಟು ರನ್ಗಳನ್ನು ಓಡಿಸ್ಕೊಂಡ್ರು ಎಷ್ಟು ರನ್ಗಳನ್ನು ಓಡಿದ್ರು ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ತೀನಿ ಯುಪಿ ವಾರಿಯರ್ಸ್ ಆಲ್ ಔಟ್ ಆಗಿದ್ದಾರೆ ಆರ್ ಸಿ ಬಿ ಮೂವತ್ತಾರು ರನ್ ಬೇಕಾಗಿದೆ ಫಸ್ಟ್ ಜಯವನ್ನು ಆರ್ ಸಿ ಬಿ ತಂಡ ಗಳಿಸೋಕೆ ಇವತ್ತಿನ ಪಂದ್ಯದಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ಯಾರಪ್ಪ ಅಂದ್ರೆ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರತಿ ದ ಆಪತ್ ಬಾಂಧವಿ ಅಂತ ಹೇಳ್ಬೋದು ಬಾಂಧವ ಬಾಂಧವಿ ರೇಣುಕಾ ಸಿಂಗ್ ಠಾಕೂರ್ ಅವರು ಮತ್ತೊಮ್ಮೆ ಕಳಪೆ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಸೋಫಿ ಡಿವೈನ್ಸ್ ಎರಡು ವಿಕೆಟು ಮೇಘನ್ ಶೂಟ್ ಒಂದು ವಿಕೆಟು ಪೆರಿಯವರು ಮೂರು ವಿಕೆಟು ಆಶಾ ಅವರು ಎರಡು ವಿಕೆಟ್ ತೆಗೆದಿದ್ದಾರೆ ಶ್ರೇಯಾಂಕಾ ಪಾಟೀಲ್ ಕೊನೆ ಓವರಲ್ಲಿ ಒಂದು ವಿಕೆಟ್ ಕೂಡ ತೆಗೆದರು ಆದರೆ ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ ಆದರೂ ಇವತ್ತಿನ ಪಂದ್ಯದಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಪೆರಿಯವರು ಪೆರಿಯವರ ಓವರ್ ಕಮ್ ಬ್ಯಾಕ್ ಆಯಿತು ಅಂದರೆ ಹದಿನಾ ಹದಿನಾರನೇ ಓವರು ಸೂಪರಾಗಿ ಬ್ಯಾಟಿಂಗ್ ಆಡ್ತಿದ್ದರು ಯು ಪಿ ವಾರಿಯರ್ಸ್ ಅವರು ಆಗ ಎರಡು ವಿಕೆಟ್ ತೊಗೊಂಡು ಆರ್ ಸಿ ಬಿ ತಂಡವನ್ನು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಪೆರಿಯವರು ಇದೀಗ ನೂರ ಮೂವತ್ತಾರು ರನ್ ಬೇಕಾಗಿದೆ ಆರ್ ಸಿ ಬಿ ತಂಡಕ್ಕೆ ಗೆಲ್ಲಬೇಕಾದರೆ ಇವತ್ತು ನಮ್ಮ ಡಾರ್ಲಿಂಗ್ ಅವರು ಯಾವ ರೀತಿ ಆಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಜಯ ಬೇಕಾಗಿದೆ ಆದಷ್ಟು ಬೇಗ ಪಂದ್ಯವನ್ನು ಕೂಡ ಮುಗಿಸ್ಬೇಕು ಹದಿನೈದು ಓವರಲ್ಲಿ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಮುಗಿಸಿದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಾಲ್ಕನೇ ಪೊಸಿಷನ್ಗೆ ಹೋಗುತ್ತೆ ಅಂತ ಹೇಳ್ಬೋದು ಎಲ್ಲಿ ಎಲಿಮಿನೇಟರ್ಗೆ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗೋ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತದೆ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ತಂಡಕ್ಕೆ ಕೈದರೆ ಆರ್ ಸಿ ಬಿ ತಂಡದ ಬೌಲಿಂಗ್ ಬಗ್ಗೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ತಪ್ಪದೇ ಫಾಲೋ ಮಾಡಿ